ನಾಯಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದಿನೇ ನಮೋ ವೇದಾಂತ ವೇದಿನೇ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕ ಶಂಕರಂ ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ಭೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೀ ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾ ಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರು ಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ತತ್ವಜಿಜ್ಞಾಸು ಸಾಧಕರು ಸದ್ಗುರು ಭಕ್ತರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ, ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷ, ಇಂದು ವಾರ ಅತ್ಯಂತ ಶ್ರೇಷ್ಠವಾಗಿರುವ ಶಿವನ ವಾರ. ಇಂದು ವಾಸರ ಸೋಮವಾರ 2024 ಇಸವಿ ಆಗಸ್ಟ್ 5ನೇ ತಾರೀಕಿನ ಸೋಮವಾರದ ಒಂದು ಹಿತೋಪದೇಶವನ್ನ ಕೇಳುವುದಕ್ಕಾಗಿ ದಯಮಾಡಿಸಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳನ್ನು ಕೋರುತ್ತಾ, ಸದ್ಗುರು ಸಂಶೋಧನ ಸಪ್ತಾಹ ಮಹೋತ್ಸವದ ಅಂಗವಾಗಿ ಏರ್ಪಾಡಾಗಿರುವ ವಿಶೇಷ ಉಪನ್ಯಾಸದಲ್ಲಿ ಇಂದು 3ನೇ ದಿವಸದ ಕಾರ್ಯಕ್ರಮ. ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದ ಸಂಸ್ಥಾಪಕರು, ವಯೋವೃದ್ಧರು, ತಪೋವೃದ್ಧರು, ಜ್ಞಾನ ವೃದ್ಧರು, ಅನುಭವ ವೃದ್ಧರು, ಶಾಸ್ತ್ರ ವೃದ್ಧರು ಮತ್ತು ಯತಿವರೇಣ್ಯರು ಆಗಿರುವ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಶಾಂಕರಾದ್ವೈತ ವೇದಾಂತ ದರ್ಶನದ ಮೇಲೆ ಅನೇಕ ಸಂಶೋಧನೆಗಳನ್ನು ಮಾಡಿದ್ದಾರೆ. ಅವುಗಳನ್ನು ಇಟ್ಟುಕೊಂಡು ಒಂದು ವಾರ ಕಾಲ ಸದ್ಗುರು ಸಂಶೋಧನ ಸಪ್ತಾಹ ಮಹೋತ್ಸವ ಎನ್ನುವಂತಹ ವಿಶೇಷ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದೇವೆ. ಅದರಲ್ಲಿ ಇಂದು 3ನೇ ದಿವಸದ ಕಾರ್ಯಕ್ರಮ. ಇಂದಿನ ವಿಷಯ ಶಾಂಕರ ವೇದಾಂತ ಮರ್ಯಾದ. ಶಾಂಕರ ವೇದಾಂತದ ರಹಸ್ಯ, ಶಾಂಕರ ವೇದಾಂತದ ಯುನೀಕ್ನೆಸ್, ಶಾಂಕರ ವೇದಾಂತದ ಸ್ಪೆಷಾಲಿಟಿ ಏನು ಎನ್ನುವುದನ್ನ ಪೂಜ್ಯರಾದ ಸದ್ಗುರುಗಳು ತಾವು ಬರೆದಿರುವ
ಶುದ್ಧ ಶಾಂಕರ ಪ್ರಕ್ರಿಯ ಭಾಸ್ಕರ ಎನ್ನುವಂತಹ ಗ್ರಂಥದಲ್ಲಿ ಬರೀತಾರೆ. ಶುರು ಮಾಡ್ತಾ ಇದ್ದೇನೆ. ಓಂ ನಮೋ ಜಗಜ್ಜನ್ಮಾಧಿಕಾರಣಾಯ 14 ಬ್ರಹ್ಮಾತ್ಮನ ಸ್ವಯಂ ಸಿದ್ಧತ್ವಂ. ಹೆದ್ದಿಂಗು ಬ್ರಹ್ಮಾತ್ಮನ ಸ್ವಯಂ ಸಿದ್ಧತ್ವಂ. ಬ್ರಹ್ಮೈವ ಆತ್ಮ ಬ್ರಹ್ಮಾತ್ಮಸ್ಯ ಬ್ರಹ್ಮಾತ್ಮನ ಸ್ವಯಂ ಸಿದ್ಧತ್ವಂ. ಪರಬ್ರಹ್ಮವು ನಮ್ಮೆಲ್ಲರ ಆತ್ಮರಾಗಿದೆ. ನಿಜವಾಗಿ ಪ್ರತಿಯೊಬ್ಬ ಜೀವನು ಬ್ರಹ್ಮ ಸ್ವರೂಪನೇ ಆಗಿದ್ದಾನೆ. ಬ್ರಹ್ಮವು ನನಗಿಂತ ಭಿನ್ನವಾಗಿಲ್ಲ, ನಾನು ಬ್ರಹ್ಮಕ್ಕಿಂತ ಭಿನ್ನನಾಗಿಲ್ಲ. ಇದಕ್ಕೆ ವೇದಾಂತದ ಹೆಸರು ಬ್ರಹ್ಮಾತ್ಮತ್ವಂ. ಬ್ರಹ್ಮಾತ್ಮತ್ವ ಎನ್ನುವಂತಹದ್ದು ಸ್ವಯಂ ಸಿದ್ಧವಾಗಿದೆ. ಬ್ರಹ್ಮಾತ್ಮನು ಸ್ವಯಂ ಸಿದ್ಧನಾಗಿದ್ದಾನೆ. ಯಾವ ಪ್ರಮಾಣಗಳಿಂದಲೂ ಈ ಬ್ರಹ್ಮಾತ್ಮನನ್ನ ಯಾರೊಬ್ಬರು ಸಿದ್ಧ ಮಾಡಬೇಕಾಗಿಲ್ಲ. ಶುರು ಮಾಡ್ತಾ ಶಾಂಕರ ಪ್ರಸ್ಥಾನಂತೂ ಅನಾದಿ ಸಂಪ್ರದಾಯ ಆಗತ ಪ್ರಕ್ರಿಯ ವಿಶೇಷಾಭ್ಯುಪಗಮಾದೇವ ತೇಂಶ ವಿಲಕ್ಷಣಮಿತಿ ಕೃತಿಚಿತ್ ಪೂರ್ವಾಚಾರ್ಯ ವಾಕ್ಯೋದಾಹರಣಾತಿ ಪ್ರಸಾದಿತಂ. ಪೂಜ್ಯರಾದ ಸದ್ಗುರುಗಳು ಹಿಂದಿನ ಭಾಗದಲ್ಲಿ ಏನ್ ಹೇಳಿದ್ದೇವೆ ಎಂದು ಹೇಳ್ತಾ ಇದ್ದಾರೆ. ಶಾಂಕರ ಪ್ರಸ್ಥಾನವು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತಮ್ಮ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳಲ್ಲಿ ಉಪದೇಶ ಮಾಡಿರುವಂತಹ ಪ್ರಸ್ಥಾನ ಹೆಸರಾಯಿತು ಶಾಂಕರ ಪ್ರಸ್ಥಾನಂ. ಶಾಂಕರ ಸಿದ್ಧಾಂತ ಶಾಂಕರ ಸಂದೇಶ ಇದು ಕತಿಚಿತ್ ಪೂರ್ವಾಚಾರ್ಯ ವಾಕ್ಯೋದಾಹರಣಾತೆ ಕೆಲವು ಹಿಂದಿನ ಪೂರ್ವಾಚಾರ್ಯರ ವಾಕ್ಯವನ್ನ ಉದಾಹರಣೆ ಮಾಡುವ ಮುಖಾಂತರ ಅವರೆಲ್ಲರ ದರ್ಶನಗಳಿಗಿಂತ ಶಾಂಕರ ದರ್ಶನ ಅತ್ಯಂತ ವಿಲಕ್ಷಣವಾಗಿದೆ ಎನ್ನುವುದನ್ನ ತೋರಿಸಿ ಆಯಿತು. ಅತ ಇದಾನೀ ಏತತ್ ಸಂಪ್ರದಾಯ ವಿಧಾಂ ವಚನೈ ಪ್ರಕಟೀಕೃತ ವೇದಾಂತ ಮರ್ಯಾದ ವಿಶೇಷ ವಿಶಿಷ್ಯ ಪ್ರಖ್ಯಾಪ್ಯಂತೆ ಪ್ರಸ್ಥಾನಂತರ ವೈಲಕ್ಷಣ್ಯ ದ್ಯೋತನಾರ್ಥಂ. ಈಗ ಈ ಭಾಗದಲ್ಲಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಬರೆದಿರುವಂತಹ ಭಾಷ್ಯ ವಾಕ್ಯಗಳಿಂದ ಶಂಕರ ಸಿದ್ಧಾಂತದ ವಿಶೇಷವೇನು, ಶಾಂಕರ ಪ್ರಸ್ಥಾನದ ವೈಶಿಷ್ಟ್ಯವೇನು ಎನ್ನುವುದನ್ನ ಮುಂದೆ ತೋರಿಸ್ಕೊಡ್ತೇವೆ ಅಂತಂದು ಗುರುಗಳ ವಾಕ್ಯ ಓದ್ತಾ ಇದ್ರೆ ತುಂಬಾ ಸಂತೋಷವಾಗುತ್ತೆ. ಮೊಟ್ಟ ಮೊದಲು ಹೇಳ್ತಾ ಇದ್ದಾರೆ ಬ್ರಹ್ಮವೇ ಆತ್ಮ, ಆತ್ಮನೇ ಬ್ರಹ್ಮ. ಇಂಥ ಬ್ರಹ್ಮಾತ್ಮ ತತ್ವವು ಸ್ವಯಂ ಸಿದ್ಧವಾಗಿದೆ. ಇದನ್ನ ಯಾರೂ ಕೂಡ ಯಾವ ಪ್ರಮಾಣಗಳಿಂದಲೂ ಹೊಸದಾಗಿ ಸಿದ್ಧ ಮಾಡಬೇಕಾಗಿಲ್ಲ. ತದೇವಂ ವೇದಾಂತೈಕ ಗಮ್ಯಂ ಸ್ವತಃ ಸಿದ್ಧಂ ಆತ್ಮತತ್ವಮಿತಿ ಸಾಂಪ್ರದಾಯಿಕೀಂ ಪ್ರಕ್ರಿಯಾಂ ಅವಲಂಬ್ಯೈವ ಭಾಷ್ಯಕಾರ ಪದೇ ಪದೇ ಸ್ವೀಯ ಭಾಷ್ಯೇಶು ಲಿಖತಿ ಸ್ಮ. ಎಷ್ಟನೇ ವಾಕ್ಯ ಸ್ವತಃ ಸಿದ್ಧವಾಗಿರುವ ಆತ್ಮತತ್ವವು ವೇದಾಂತೈಕ ಗಮ್ಯಂ ಯಾವ ಪ್ರಮಾಣಗಳಿಂದಲೂ ತಿಳಿಯಲ್ಪಡುವ ತತ್ವವಲ್ಲ. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ವೇದಾಂತ ವಾಕ್ಯಗಳಿಂದ ಮಾತ್ರವೇ ಈ ಬ್ರಹ್ಮಾತ್ಮ ತತ್ವ ಜಿಜ್ಞಾಸು ಜನಗೆ ಅರ್ಥವಾಗಬೇಕು ಎನ್ನುವ ಈ ಸಾಂಪ್ರದಾಯಿಕೀಂ ಪ್ರಕ್ರಿಯಾ ಗೌಡಪಾದ ಬ್ರಹ್ಮನಂದಿ ಉಪವರ್ಷಾಚಾರ್ಯ ದ್ರವಿಡಾಚಾರ್ಯ ಮುಂತಾಗಿರುವ ಎಲ್ಲ ಆಚಾರ್ಯರು ಒಪ್ಪಿಕೊಂಡಿರುವಂತಹ ಪ್ರಕ್ರಿಯೆ. ಮುಂದದನ್ನ ಅಧ್ಯಾರೋಪಾಪವಾದ ಪ್ರಕ್ರಿಯೆ ಅಂತ ಹೇಳ್ತಾರೆ. ಈ ಪ್ರಕ್ರಿಯಾ ಕ್ರಮದಿಂದಲೇ ಭಗವತ್ಪಾದ ಶಂಕರರು ಆತ್ಮನು ಸ್ವಯಂ ಸಿದ್ಧನಾಗಿದ್ದಾನೆ ಎನ್ನುವ ವಿಷಯವನ್ನು ತೋರಿಸುವುದಕ್ಕಾಗಿ ಮತ್ತೆ ಮತ್ತೆ
ತಮ್ಮ ಭಾಷ್ಯಗಳಲ್ಲಿ ಈ ವಾಕ್ಯವನ್ನು ಬರೆದಿದ್ದಾರೆ. ತುಂಬಾ ವಾಕ್ಯ ಇದೆ. ಶಾಂಕರ ಭಾಷ್ಯ ಪಂಕ್ತಿಗಳನ್ನ ಪರಮ ಪೂಜ್ಯ ಸದ್ಗುರು ಬರೇಂದ್ರರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಗಂಗಾ ಪ್ರವಾಹದಂತೆ ಕೋಟ್ ಮಾಡ್ತಾ ಇದ್ದಾರೆ. ನಹಿ ಆತ್ಮ ಆಗಂತುಕ ಕಸ್ಯಚಿತ್ ಸ್ವಯಂ ಸಿದ್ಧತ್ವಾತ್. ಬ್ರಹ್ಮಸೂತ್ರ ಶಾಂಕರ ಭಾಷ್ಯ. ಆತ್ಮನು ಯಾರಿಗೂ ಆಗಂತುಕನಲ್ಲ, ಯಾವನೊಬ್ಬನಿಗೂ ಕೂಡ ನಾನು ಎನ್ನುವ ತತ್ವ ಹೊಸದಾಗಿ ತಿಳಿಯಲ್ಪಡಬೇಕಾಗಿಲ್ಲ. ಏಕೆಂದರೆ ಸ್ವಯಂ ಸಿದ್ಧತ್ವಾದ, ಆತ್ಮನು ತಾನೇ ಸಿದ್ಧನಾಗಿದ್ದಾನೆ. ಆತ್ಮನು ಸಾಧ್ಯನಲ್ಲ. ಆತ್ಮನಿಗಿಂತ ಭಿನ್ನವಾಗಿರುವ ಅನಾತ್ಮ ವಸ್ತುಗಳಾದರೆ ಅವುಗಳನ್ನ ಪ್ರಮಾಣಗಳಿಂದ ಸಿದ್ಧಪಡಿಸಬೇಕು. ಆತ್ಮನ ಹಾಗಿಲ್ಲ, ಸ್ವಯಂ ಸಿದ್ಧನಾಗಿದ್ದಾನೆ ಆತ್ಮ ಎನ್ನುವುದನ್ನ ಭಗವತ್ಪಾದ ಶಂಕರರು ತಮ್ಮ ಭಾಷ್ಯಗಳಲ್ಲಿ ಮತ್ತೆ ಮತ್ತೆ ಹೇಳ್ತಾರೆ. ನಾನು ಆಗಮೇನ ಆತ್ಮ ಪರಿಚ್ಛಿದ್ಯತೆ ಪ್ರತ್ಯಕ್ಷಾದಿನಾಚ ಪೂರ್ವಂ ಇತಿ ಚೇತ್ ನ ಆತ್ಮನ ಸ್ವತಃ ಸಿದ್ಧತ್ವ. ಗುರುಗಳ ಕಣ್ಣಿಗೆ ಇಂಥ ವಾಕ್ಯಗಳೇ ಬೀಳ್ತಾ ಇದೆ ನೋಡಿ. ಯಾರು ಬ್ರಹ್ಮಜ್ಞಾನಿಗಳು, ಯಾರು ಶ್ರೋತ್ರಿಯರು, ಯಾರು ಜೀವನ್ಮುಕ್ತರು ಅಂಥವರಿಗೆ ಶಾಂಕರ ಭಾಷ್ಯದಲ್ಲಿ ಇರುವಂತ ಆಣಿ ಮುತ್ತುಗಳೇ ಸಿಕ್ಕುತ್ತೆ. ಆತ್ಮನನ್ನ ಆಗಮದಿಂದ ತಿಳಿದುಕೊಳ್ಳಬಹುದಲ್ಲವೇ? ಪ್ರತ್ಯಕ್ಷಾದ ಪ್ರಮಾಣಗಳಿಂದ ಆತ್ಮನನ್ನ ತಿಳಿದುಕೊಳ್ಳಬೇಕಲ್ಲವೇ ಎಂದರೆ ಇಲ್ಲ. ಏಕೆಂದರೆ ಆತ್ಮನ ಸ್ವತಃ ಸಿದ್ಧತ್ವಾದ, ಆತ್ಮನು ಸ್ವತಃ ಸಿದ್ಧನಾಗಿರುವುದರಿಂದ ಅಪರೋಚತ್ವಾಚ ಪ್ರತ್ಯಗಾತ್ಮ ಪ್ರಸಿದ್ಧೇ. ಈ ಪ್ರತ್ಯಗಾತ್ಮ ರೂಪದಿಂದ ಆತ್ಮನು ಪ್ರಸಿದ್ಧನಾಗಿದ್ದಾನೆ ಅಂತೆಲ್ಲ ವಾಕ್ಯವನ್ನು ಕೋಟ್ ಮಾಡಿ ಆತ್ಮನನ್ನ ಸ್ವಯಂ ಸಿದ್ಧ ಅಂತ. ಇದೊಂದು ಶಾಂಕರ ಪ್ರಸ್ಥಾನ ಮರ್ಯಾದ. ಪ್ರತ್ಯಗಾತ್ಮ ತತ್ವವು ಪರಬ್ರಹ್ಮ ತತ್ವವು ಸ್ವತಃ ಸಿದ್ಧವಾಗಿದೆ ಎನ್ನುವಂತ ವಿಚಾರ. ಮತ್ತೊಂದು ಜೀವಸ್ಯ ಸದ್ಬ್ರಹ್ಮಾತ್ಮತ್ವಾತಿ ಅಕರ್ತೃತ್ವ ಸ್ವಭಾವ. ಬೇಕಾದಷ್ಟು ಒಂದೊಂದೇ ಹೇಳ್ತಾ ಇದ್ದೇನೆ. ಜೀವನು ಸದ್ರೂಪವಾದ ಬ್ರಹ್ಮ ಸ್ವರೂಪನೇ ಆಗಿರುವುದರಿಂದ ಜೀವೋ ಬ್ರಹ್ಮೈವ ನಾಪರ, ಜೀವ ಅಂತ ಕರೀತಾ ಇದ್ದೇವೆ. ಅವಿದ್ಯಾಕಲ್ಪಿತವಾಗಿರುವ ದೇಹಾದಿ ಉಪಾಧಿಗಳ ಅಭ್ಯಾಸದಿಂದ ಜೀವಾತ್ಮನಿಗೆ ಜೀವಾತ್ಮತ್ವ ಅಂತ ತೋರ್ತಾ ಇದೆ. ನಿಜವಾಗಿ ಜೀವಾತ್ಮ ಯಾರು? ಸದ್ಬ್ರಹ್ಮಾತ್ಮತ್ವಾತೆ, ಇವನು ಸದ್ರೂಪವಾದ ಬ್ರಹ್ಮದ ಸ್ವರೂಪನೇ ಆಗಿದ್ದಾನೆ. ಜೀವನ ನಿಜವಾದ ಸ್ವರೂಪ ಬ್ರಹ್ಮವೇ. ಹೀಗಿರುವುದರಿಂದ ಅಕರ್ತೃತ್ವ ಸ್ವಭಾವ, ಪರಬ್ರಹ್ಮವು ಅಕರ್ತೃವಾಗಿದೆ. ಬ್ರಹ್ಮ ಸ್ವರೂಪನೇ ಆಗಿರುವಂತ ಜೀವಾತ್ಮನು ಕೂಡ ಅಕರ್ತ ಸ್ವರೂಪನೇ ಆಗಿದ್ದಾನೆ ಎನ್ನುವಂತಹದ್ದು ಮತ್ತೊಂದು ವಿಶೇಷ ಮರ್ಯಾದ. ಸಮನ್ವಯ ಸೂತ್ರ ಭಾಷ್ಯ ಅಂತೆ. ಸಮನ್ವಯ ಸೂತ್ರ ಭಾಷ್ಯ ಅಂತೆ ಅಪಿಜಾಹೋ ಇತಿ ಅವತಾರಿತಂ ಶ್ಲೋಕತ್ರಯಂ ಭಗವತ್ಪಾದ ಸಮ್ಮತಂ ಅದ್ವೈತ ಸಿದ್ಧಾಂತ ಸಾರಂ ಸಂಗೃಹಾತಿ. ಎಷ್ಟನೇ ವಾಕ್ಯ? ಓಂ ತತ್ವ ಸಮನ್ವಯಾತ್ ಒಂದು ಸೂತ್ರ. ಈ ಸೂತ್ರಕ್ಕೆ ಹೆಸರು ಸಮನ್ವಯ ಸೂತ್ರ. ಭಗವತ್ಪಾದ ಶಂಕರಾಚಾರ್ಯರವರು ಈ ಸೂತ್ರದ ಅರ್ಥವನ್ನ ವಿಸ್ತಾರ ತಿಳಿದುಕೊಳ್ಳಿ. ಸುಮಾರು 15 ಪುಟ ಬಂದಿದ್ದಾರೆ. ನನ್ಗಷ್ಟು ಗಟ್ಟಾಗಿ ಬಿಟ್ಟಿದೆ. ಗಟ್ಟ ಮಾಡಿಸಿದ್ದ ಪೂಜ್ಯರಾದ ಸದ್ಗುರು ಆ ಸೂತ್ರ ಭಾಷ್ಯವನ್ನು ಬರೆದು ಅದರ ಕಟ್ಟಕಡೆಯಲ್ಲಿ ಶಂಕರರು 3 ಶ್ಲೋಕಗಳ ಉದಾಹರಣೆ ಮಾಡಿದ್ದಾರೆ. ಅದಕ್ಕೆ ಅತಿ ಜಾಹು ಹೀಗೆಂದು
ವೇದಾಂತ ಸಂಪ್ರದಾಯವನ್ನಲ್ಲಂತ ಆಚಾರ್ಯರು ಹೇಳುತ್ತಾರೆ ಅಂತ ಹೇಳಿಬಿಟ್ಟು ಅದರಲ್ಲಿ ಭಗವತ್ಪಾದ ಶಂಕರಾಚಾರ್ಯರಿಗೆ ಸಮ್ಮತವಾಗಿರುವ ಅದ್ವೈತ ಸಿದ್ಧಾಂತದ ಸಾರವನ್ನ ಆ ಶ್ಲೋಕದಲ್ಲಿ ಸಂಗ್ರಹ ಮಾಡಿದ್ದಾರೆ. ಅದರಲ್ಲಿ ಮೊಟ್ಟ ಮೊದಲನೆಯ ಶ್ಲೋಕ ಕೋಟ್ ಮಾಡ್ತಾ ಇದ್ದಾರೆ. ಗೌಣ ಮಿಥ್ಯಾತ್ಮನೋ ಸತ್ವೇ ಪುತ್ರ ದೇಹಾದಿ ಬಾಧನಾತಿ ಸದ್ಬ್ರಹ್ಮಾತ್ಮಹಮಿತ್ಯೇವಂ ಬೋಧೇ ಕಾರ್ಯಂ ಕಥಂ ಭವೇತ್. ಇದು ಬ್ರಹ್ಮಸೂತ್ರ ಶಾಂಕರ ಭಾಷ್ಯದಲ್ಲಿ ನಾಲ್ಕನೇ ಸೂತ್ರ ತತ್ವ ಸಮನ್ವಯ. ಆ ಸೂತ್ರಕ್ಕೆ ಭಾಷ್ಯವನ್ನು ಬರೆದು ಕಟ್ಟಕಡೆಯಲ್ಲಿ ಉದಾಹರಿಸುವಂತಹ ಮೂರು ಶ್ಲೋಕಗಳ ಪೈಕಿ ಇದು ಪ್ರಪ್ರಥಮ ಶ್ಲೋಕ. ಗೌಣ ಮಿಥ್ಯಾತ್ಮನೋ ಅಸತ್ವೇ ಪುತ್ರ ದೇಹಾದಿ ಬಾಧನಾತಿ. ಪುತ್ರ ದೇಹಾದಿಗಳು ಅವಿದ್ಯಾ ಕಲ್ಪಿತ ತಾನಲ್ಲ ಅಂತ ಅರ್ಥವಾದ ಮೇಲೆ ಗೌಣ ಮಿಥ್ಯಾತ್ಮ ಜ್ಞಾನ ಬಾಧಿತವೆ. ಗೌಣಾತ್ಮನೂ ನಾನಲ್ಲ, ಮಿಥ್ಯಾತ್ಮನೂ ನಾನಲ್ಲ, ಅವರೆಲ್ಲರೂ ಕೂಡ ಅವಿದ್ಯಾ ಕಲ್ಪಿತರು ಅಂತ ತೀರ್ಮಾನವಾದ ಮೇಲೆ ನಾನು ಯಾರು? ಸದ್ಬ್ರಹ್ಮಾತ್ಮಹಮಿತ್ಯೇವಂ ಬೋಧೆ. ನಾನು ಸದ್ರೂಪವಾದ, ಚಿದ್ರೂಪವಾದ, ಆನಂದ ಸ್ವರೂಪವಾದ, ಸಚ್ಚಿದಾನಂದ ಸ್ವರೂಪವಾದ ಬ್ರಹ್ಮವೇ ಆಗಿದ್ದೇನೆ ಎಂದು ಬೋಧೆ ಸತಿ. ನಿಶ್ಚಯ ಜ್ಞಾನ ಉಂಟಾಗಿ ಬಿಟ್ಟ ಮೇಲೆ ಕಾರ್ಯಂ ಕಥಂ ಭವೇತ್, ಅಂಥವನಿಗೆ ಮಾಡಬೇಕಾದದ್ದು ಬಿಡಬೇಕಾದದ್ದು ಹೇಗೆ ತಾನೆ ಉಳಿದೀತು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಜೀವಾತ್ಮನು ಬ್ರಹ್ಮ ಸ್ವರೂಪನೇ ಆಗಿರುವುದರಿಂದ ಅವನಿಗೆ ಕರ್ತೃತ್ವವಾಗಲಿ ಭೋಕ್ತೃತ್ವವಾಗಲಿ ಸ್ವಭಾವವಲ್ಲ. ಅಕರ್ತೃತ್ವ ಅಭೋಕ್ತೃತ್ವಮೇವ ಸ್ವಭಾವ ಅಂತ ಹೇಳ್ತಾರೆ. ಅತ್ರ ಗುರುವ ವಾಕ್ಯವನ್ನು ಓದ್ತೇನೆ. ಸ್ವಯಂ ಸಿದ್ಧಸ್ಯ ಆತ್ಮನಃ ಸ್ವಭಾವತ ಏವ ಅಕರ್ತೃತ್ವಮಿತಿ ವೇದಾಂತ ಮರ್ಯಾದ ಸ್ಫುಟಿತ. ಇದನ್ನು ವೇದಾಂತ ಮರ್ಯಾದ, ವೇದಾಂತ ದರ್ಶನದ ತಿರುಳು. ಇದನ್ನು ಇಂಗ್ಲಿಷ್ನಲ್ಲಿ ಕ್ರೀಮ್ ಆಫ್ ಶಂಕರ ವೇದಾಂತ, ಶಂಕರ ವೇದಾಂತದ ಸಾರ ಸಂಗ್ರಹ ಕೆರೆಯಂತೆ ಇದೆ. ಏನು? ಸ್ವಯಂ ಸಿದ್ಧಸ್ಯ ಆತ್ಮನಃ, ಆತ್ಮನು ಸ್ವಯಂ ಸಿದ್ಧನಾಗಿದ್ದಾನೆ. ಇಂಥ ಆತ್ಮನಿಗೆ ಅಕರ್ತೃತ್ವ, ಕರ್ತೃತ್ವ ರಾಹಿತ್ಯ, ಅಭೋಕ್ತೃತ್ವ ಭೋಕ್ತೃತ್ವ ರಾಹಿತ್ಯ ಎನ್ನುವಂತಹದ್ದು ಸ್ವಾಭಾವಿಕವಾಗಿದೆ. ಜೀವನು ಏನೇನೋ ಮಾಡಿಕೊಂಡ ಮೇಲೆ ಅಕರ್ತ ಸ್ವರೂಪನಾಗಬೇಕಾದಿಲ್ಲ. ಯಾವಾಗ ಇವನು ತನ್ನನ್ನ ನಾನು ಕರ್ತ, ನಾನು ಭೋಕ್ತ ಎಂದು ಮಾಡಿಕೊಂಡಿದ್ದಾನೆಯೋ ಆಗಲೂ ಕೂಡ ಇವನು ನಿಜವಾಗಿ ಅಕರ್ತೃವಾಗಿರುವ ಅಭೋಕ್ತೃವಾಗಿರುವ ಆತ್ಮನೇ ಆಗಿದ್ದಾನೆ ಅಂತ ಅರ್ಥ. ಪೂಜ್ಯರಾದ ಸದ್ಗುರುಗಳು ಈ ಶ್ಲೋಕಕ್ಕೆ ವ್ಯಾಖ್ಯಾನ ಬರೆದರೆ ಅಯಮತ್ರ ಶ್ಲೋಕಾಭಿಪ್ರಾಯ, ಇದು ಶ್ಲೋಕದ ತಾತ್ಪರ್ಯ. ಪುತ್ರಾದಿಷು ಸಕಲೇಶು ವಿಕಲೇಶು ಅಹಮೇವ ಸಕಲ ವಿಕಲೋಮ ಇತಿ ಪುತ್ರಾದಿ ಧರ್ಮಾನ್ ಆತ್ಮನಿ ಅಧ್ಯಸ್ಯತಿ ಇತಿ ಅತಿಪ್ರಾಕೃತ. ಸರಿ, ಸಾಮಾನ್ಯ ಮನುಷ್ಯ ಅತಿಪ್ರಾಕೃತ, ವೇದಾಂತ ಓದಿಲ್ಲ, ಮೀಮಾಂಸ ಗೊತ್ತಿಲ್ಲ, ಸಂಸ್ಕೃತ ಗೊತ್ತಿಲ್ಲ, ಸಾಲ್ನರಿ ಮ್ಯಾನ್, ಅವನೇ ಗೊತ್ತಾನೆ ಪುತ್ರಾದಿಗಳು, ಪುತ್ರ ಮಿತ್ರ ಪತ್ನಿ ಮುಂತಾದವರು ಸಕಲರಾದರೆ, ಆರೋಗ್ಯವಾಗಿದ್ದರೆ ನಾನೇ ಆರೋಗ್ಯವಾಗಿದ್ದೇನೆ. ಅವರಿಗೇನಾದರೂ ರೋಗ ಏನಾದರೂ ಬಂದರೆ ನನಗೆ ಬಂತು ಅಂತ ಮಾಡಿಕೊಡ್ತಾರೆ. ಯಾರು? ಅತ್ಯಂತ ಪ್ರಾಕೃತವಾಗಿರುವಂತಹ ಮನುಷ್ಯರು. ಇಲ್ಲಿ ಪುತ್ರಾದೀನ ಸ್ವಾತ್ಮ ಸಕಾಶಾತಿ ಭೇದಸ್ಯ ಪ್ರಸಿದ್ಧತ್ವಾತ್ ತೇ ಗೌಣಾತ್ಮನ ಇತಿ ವ್ಯಪದಿಶ್ಯಂತೆ. ಈ ಶ್ಲೋಕದಲ್ಲಿ ಗೌಣ ಮಿಥ್ಯಾತ್ಮನು ಅಸತ್ವ ಎಂದಿದ್ದಾರೆ. ಒಂದು ಗೌಣಾತ್ಮ,
ಒಂದು ಮಿಥ್ಯ. ಈ ಪುತ್ರ ಮಿತ್ರಾದಿಗಳಿಗೆ ಗೌಣಾತ್ಮರು ಎಂದು ಹೆಸರು. ಏಕೆಂದರೆ ಇವರು ತನಗಿಂತ ಭಿನ್ನರಾಗಿದ್ದಾರೆ ಎನ್ನುವುದು ತಿಳಿದಿದ್ದರೂ ಸಹಿತ, ನಾನ್ ಬೇರೆ, ನನ್ನ ಗಂಡ ಬೇರೆ, ನಾನ್ ಬೇರೆ, ನನ್ನ ಪತ್ನಿ ಬೇರೆ, ನಾನ್ ಬೇರೆ, ನನ್ನ ಮನೆ ಬೇರೆ, ನಾನ್ ಬೇರೆ, ನಮ್ಮ ಸ್ನೇಹಿತೆ ಬೇರೆ, ನಮ್ಗೆ ಚೆನ್ನಾಗಿ ಗೊತ್ತಿದೆ, ಗೊತ್ತಿದ್ದರೂ ಸಹಿತ ಅವರೇ ನಾನು ಅಂತ ಮಾಡಿಕೊಂಡಿದ್ದಾನಲ್ಲ, ಇದಕ್ಕೆ ಗೌಣಾತ್ಮ. ಗೌಣಾತ್ಮರೂ ನಾನಲ್ಲ, ಮಿಥ್ಯಾತ್ಮರೂ ನಾನಲ್ಲ ಅಂತ ತಿಳ್ಕೊಂಡಾಗ ಅವನಿಗೆ ಮಾಡಬೇಕಾದದ್ದೇನೂ ಮುಳಿದಿರುವುದಿಲ್ಲ. ಮುಖ್ಯಾತ್ಮಾದರೂ ಸ್ವಯಮಿತಿ ಜಾನನ್ನೇ ವಹಿ ತದ ಪುತ್ರಾದಿಮೇನ. ಮುಖ್ಯಾತ್ಮ ನಾನು, ನಾನೇ ನಿಜವಾಗಿರುವ ಆತ್ಮ ಅಂತ ತಿಳಿದುಕೊಂಡೇ ತನಗಿಂತ ಬೆಂದನಾಗಿ ಕಾಣುತ್ತಿರುವಂತಹ ಮಗನನ್ನ ನಾನು ಎಂದು ಮಾಡಿಕೊಳ್ಳುತ್ತಾನಲ್ಲ, ಇದಕ್ಕೆ ಗೌಣಾತ್ಮ ಗೌಣಾತ್ಮ ಎಂದು ಹೆಸರು ಅಂತ ಹೇಳಿಬಿಟ್ಟು ಮುಂದೆ ಹೇಳ್ತಾನೆ. ಅರ್ಥಜ ಬೋಧೆ ಕಾರ್ಯಂ ಕಥಂ ಭವೇತ್. ಹೀಗೆ ನಿಶ್ಚಯ ಜ್ಞಾನವಾಗಿ ಬಿಟ್ಟರೆ ಅಕರ್ತೃವಾಗಿರುವ ಅಭೋಕ್ತೃವಾಗಿರುವ ಆತ್ಮನೇ ನಾನು ಎನ್ನುವ ನಿಶ್ಚಯ ಜ್ಞಾನವಾದ ಮೇಲೆ ಅವನಿಗೆ ಅನವಬೋಧಾದೇವ ಜನ ಸಕ್ರಿಯಾತ್ಮ ಸ್ವರೂಪ ಅವತಿಷ್ಠನು. ಅವನಿಗೆ ಯಾವ ಕರ್ತೃತ್ವ ಭೋಕ್ತೃತ್ವವಿಲ್ಲ ಅಂತ ಹೇಳಿದ್ದರಿಂದ ಅಜ್ಞಾನದಿಂದಲೇ ಅವಿದ್ಯೆಯಿಂದಲೇ ಅಜ್ಞಾನಿಗಳು ತಮ್ಮನ್ನ ಕರ್ತ ಭೋಕ್ತ ಎಂದು ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೆ. ತತ್ರ ಅವಿದ್ಯಾತಃ ಏವ ಕ್ರಿಯಾಕಾರಕ ಫಲವ್ಯವಹಾರ ಅದ್ವಿತೀಯಾತ್ಮ ಬೋಧೆಯದು ನ ಕಾರ್ಯಂ ಸಂಭವತಿ ಇತ್ಯರ್ಥ ಶ್ರುತಿ. ನೋಡಿ ಗುರು ಬರೀತಾ ಇದ್ದಾರೆ, ಎಲ್ಲ ಮಾನವರಲ್ಲಿಯೂ ಕಾಣುತ್ತಿರುವ ಕ್ರಿಯಾ ಕಾರಕ ಫಲರೂಪವಾಗಿರುವ ವ್ಯವಹಾರಗಳೆಲ್ಲವೂ ಅವಿದ್ಯೆಯಿಂದಲೇ ತೋರ್ತಾ ಇವೆ. ಅವಿದ್ಯೆ ಅಂದ್ರೇನು? ಆತ್ಮನನ್ನ ಆತ್ಮನೆಂದು ಸರಿಯಾಗಿ ತಿಳಿದುಕೊಳ್ಳಲಾರದೆ ಅವಿದ್ಯಾಕಲ್ಪಿತವಾದ ಅನಾತ್ಮವಾದ ಜಡವಾದ ದೇಹಾದಿಗಳನ್ನ ನಾನೆಂದು ತಿಳಿಯುವುದೇ ವಿದ್ಯೆ. ಅಧ್ಯಾಸೋ ನಾಮ ಅತಸ್ಮಿನ್ ತದ್ಬುದ್ಧಿ ಬರೆದಿದ್ದ ಶಂಕರಾಚಾರ್ಯ. ಅವಿದ್ಯೆಯಿಂದಲೇ ಕರ್ತೃತ್ವ, ಅವಿದ್ಯೆಯಿಂದಲೇ ಭೌತೃತ್ವ, ಅವಿದ್ಯೆಯಿಂದಲೇ ಕ್ರಿಯಾ ಕಾರಕ ಫಲ ವ್ಯವಹಾರವೆಲ್ಲ ತೋರ್ತದೆ. ಆದರೆ ಅದ್ವಿತೀಯ ಆತ್ಮ ಅವಬೋಧೇತು, ಅದ್ವಿತೀಯನಾದ ಆತ್ಮನೇ ನಾನು ಎನ್ನುವ ಅನುಭವ ಉಂಟಾಗಿ ಬಿಟ್ಟರೆ ಅಲ್ಲಿ ಮಾಡಬೇಕಾದಂತಹ ಕರ್ತವ್ಯ ಏನೂ ಉಳಿದಿರುವುದಿಲ್ಲ ಅಂತ ಹೇಳ್ತಾ ಇದ್ದೆ. ಮುಂದೆ ಇನ್ನೊಂದು ಪಾಯಿಂಟ್, ಬ್ರಹ್ಮಾತ್ಮತ್ವಮೇವ ಜೀವಸ್ಯ ಸ್ವಭಾವ ನ ಪ್ರಮಾತೃತ್ವಂ ಇತಿ ವೇದಾಂತ ಮರ್ಯಾದ. ಜೀವಾತ್ಮರಿಗೆ ಬ್ರಹ್ಮಾತ್ಮತ್ವವೇ ಸ್ವಭಾವವಾಗಿದೆ. ಎಷ್ಟು ಜೀವರಿದ್ದಾರೋ, 1,000 ಕೋಟಿ ಜೀವರಿದ್ದಾರೆ, 1,000 ಕೋಟಿ ಜೀವರು ಕೂಡ ನಿಜವಾಗಿ ಬ್ರಹ್ಮ ಸ್ವರೂಪರೇ ಆಗಿದ್ದಾರೆ. ಜರಾ ಮರಣ ನಿರ್ಮುಕ್ತ ಸರ್ವೇ ಧರ್ಮ ಸ್ವಭಾವತಃ ಜರಾ ಮರಣ ಮಿಚ್ಚಂತ ಚವಂತೆ ತನ್ಮನೀಷಯ ಎಂದಿದ್ದರು ಗೌರಿ. ಏನ್ ಸ್ವಾಮಿ ಪರಮಾದ್ಭುತ! ಎಲ್ಲ ಜೀವರು ಕೂಡ ಬ್ರಹ್ಮಾತ್ಮ ಸ್ವರೂಪನೇ ಆಗಿದ್ದಾರೆ. ಇದನ್ನೇ ಉಪನಿಷತ್ತು ಹೇಳ್ತಾ ಇದೆ, ತತ್ವಮಸಿ ಅಹಂ ಬ್ರಹ್ಮಾಸ್ಮಿ. ಜೀವತ್ವ ಇದ್ದು ಬ್ರಹ್ಮಜ್ಞಾನವಾದ ಮೇಲೆ ತೊಲಗುವುದಿಲ್ಲ, ಜೀವಾತ್ಮತ್ವ ಯಾವಾಗ ಹೇಳಬೇಕಿಲ್ಲ. ಜೀವನ ನಿಜವಾಗಿ ಬ್ರಹ್ಮ ಸ್ವರೂಪನೇ ಆಗಿದ್ದಾನೆ. ಒಂದು ಉದಾಹರಣೆ, ಹಗ್ಗವನ್ನ ಹಾವು ಅಂತ ತಿಳ್ಕೊಂಡ್ಬಿಟ್ಟ, ಭಯ ಪಡ್ತಾ ಇದ್ದಾನೆ. ಒಬ್ಬ ದಾರಿ ಹೋಗ ಬಂದ, ಯಾಕಪ್ಪ ಭಯ ಪಡ್ತಾ ಇದ್ದೀಯ ಅಂದ. ಹಾವಿದೆ ಅಂತ ಹೇಳ್ದ ಇವನು. ಹತ್ತಕ್ಕೆ ಹೋದ, ನೋಡ್ದ ಹಾವಲ್ಲ ಹಗ್ಗ ಅಂದ್ಬಿಟ್ಟು ಅವ್ರ ಉಪದೇಶ ಮಾಡಿ, ಹಾವಲ್ಲಪ್ಪ ಹಗ್ಗ ಅಂತ ಉಪದೇಶ ಮಾಡಿದ. ಅವ್ರ ಉಪದೇಶ ಮಾಡಿದ್ದು ಹಾವಲ್ಲ ಹಗ್ಗ ಇವ್ ತಿಳ್ಕೊಂಡ ಮೇಲೆ
ಸರ್ಪತ್ವ ಹೋಯ್ತಾ? ಮುಂಚೆನೇ ಸರ್ಪತ್ವ ಇರಲಿಲ್ವಾ? ಯೋಚನೆ ಮಾಡಿ. ಉಪದೇಶ ಮಾಡಿದ, ತಿಳ್ಕೊಂಡ, ತಿಳ್ಕೊಂಡ ಇದ್ದಾಗಲೂ ಕೂಡ ಇದ್ದಂತೇನು ಹಂಗವೇ. ಅದೇ ರೀತಿಯಲ್ಲಿ ಜೀವಾದಿಶ ಜೀವಸ್ಯ ಬ್ರಹ್ಮಾತ್ಮತ್ವಮೇವ ಸ್ವಭಾವ, ಬ್ರಹ್ಮಾತ್ಮತ್ವವೇ ಸ್ವಭಾವ, ಬ್ರಹ್ಮ ರೂಪದಿಂದ ಇದ್ದಾನೆ ಜೀವ. ಇಷ್ಟೇ ಬರ್ತೇವೆ. ನ ಪ್ರಮಾತೃತ್ವ, ಜೀವನಿಗೆ ಪ್ರಮಾತೃತ್ವ ಎನ್ನುವಂತಹದ್ದು ಸ್ವಭಾವವಲ್ಲ ಅಂತಂದರೆ. ಯಥೈವ ಕರ್ತೃತ್ವ ಬುದ್ಧಿ ಅಜ್ಞಾನ ಕೃತ ಅಕರ್ತೃತ್ವಮೇವ ಸರ್ವೇಷಾಂ ನ ಸ್ವಭಾವ ಏವಮೇವ ಜ್ಞಾತಾಹಂ ಬ್ರಹ್ಮಜ್ಞಾನೇನ ಅಜ್ಞಾನಂ ಪರಿಹೃತ್ಯ ಬ್ರಹ್ಮಾತ್ಮಭಾವಂ ಪ್ರಾಪ್ಸ್ಯೆ ಇತಿ ಬುದ್ಧಿರಪಿ ಅಜ್ಞಾನ ಕೃತ ಏವ. ವಾಹ್, ತುಂಬಾ ಚೆನ್ನಾಗಿದೆ. ಶಾಂಕರ ಪ್ರಸ್ಥಾನ ಮರ್ಯಾದ, ಶಾಂಕರ ಶುದ್ಧ ಶಾಂಕರ ಪ್ರಕ್ರಿಯಾ ಭಾಸ್ಕರದಲ್ಲಿ ಪೂಜ್ಯರಾದಂತಹ ಸದ್ಗುರುಗಳವರು ಶಾಂಕರ ವೇದಾಂತ ಮರ್ಯಾದ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಕರ್ತೃತ್ವ ಬುದ್ಧಿಯು ಅಜ್ಞಾನದಿಂದ ಉಂಟಾಗಿದೆಯೋ, ಅಕರ್ತೃತ್ವವೇ ಎಲ್ಲರಿಗೂ ಸ್ವಭಾವವಾಗಿದೆಯೋ, ಇದೇ ರೀತಿಯಲ್ಲಿ ನಾನು ಜ್ಞಾತೃ ಬ್ರಹ್ಮಜ್ಞೇಯ, ನಾನು ಬ್ರಹ್ಮವನ್ನು ತಿಳಿದುಕೊಂಡು ಅಜ್ಞಾನವನ್ನ ಪರಿಹಾರ ಮಾಡಿಕೊಂಡು ಬ್ರಹ್ಮಾತ್ಮಭಾವವನ್ನ ಹೊಂದುತ್ತೇನೆ ಅನ್ಕೊಂಡಿದ್ದಾನಲ್ಲ, ಈ ಬುದ್ಧಿಯೂ ಕೂಡ ಅವಿದ್ಯೆಯಿಂದಲೇ ಉಂಟಾದದ್ದು. ಶ್ರೀರಾಮಚಂದ್ರ ಇದರ ಮುಂದೆ ಅಧ್ಯಾರೋಪ ದೃಷ್ಟಿಯಿಂದ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮಾತ್ಮ ವಿಜ್ಞಾನಿನಾಂತೋ ಜಾತತ್ವಾದಿ ವಿಭಾಗ ರಹಿತಂ ನಿತ್ಯ ಶುದ್ಧಂ ನಿತ್ಯ ಬುದ್ಧಂ ನಿತ್ಯ ಮುಕ್ತ ಸ್ವಭಾವಂ ಬ್ರಹ್ಮೈವಾಹಂ ಇತ್ಯೇವ ನಿಶ್ಚಯ. ಬ್ರಹ್ಮಜ್ಞಾನಿಗಳಿಗೆ ನಾನು ಜ್ಞಾತೃವೂ ಅಲ್ಲದಿರುವ, ಪ್ರಮಾತೃವೂ ಅಲ್ಲದಿರುವ ಮತ್ತು ಜೀವತ್ವವಿಲ್ಲದಿರುವ ನಿತ್ಯ ಶುದ್ಧ ನಿತ್ಯ ಬುದ್ಧ ನಿತ್ಯ ಮುಕ್ತವಾಗಿರುವ ಪರಬ್ರಹ್ಮವೇ ಯಾವಾಗಲೂ ಆಗಿದ್ದೇನೆ, ಅದೇ ನನ್ನ ನಿಜವಾದ ಸ್ವರೂಪ ಎನ್ನುವ ನಿಶ್ಚಯ ಜ್ಞಾನ ಉಂಟಾಗಿದೆ ಎನ್ನುವುದನ್ನ ಭಾಷ್ಯಕಾರ ಶಂಕರರು ತಮ್ಮ ಸೂತ್ರ ಭಾಷೆ ತೋರಿಸಿಕೊಂಡಿದ್ದಾರೆ. ಎಷ್ಟು ವಾಕ್ಯ ಇದೆ? ಅನ್ವೇಷ್ಟವ್ಯಾತ್ಮ ವಿಜ್ಞಾನ ಪ್ರಾಕ್ ಪ್ರಮಾತೃತ್ವಮಾತ್ಮನಃ ಅನ್ವಿಷ್ಟ ಪ್ರಮಾತೈವ ಪಾಪ ದೋಷಾದಿ ವರ್ಜಿತ. ಒಂದು ಒಂದು ನಾಲ್ಕು, ಆತ್ಮತತ್ವವನ್ನ ಹುಡುಕಿ, ಆತ್ಮತತ್ವವನ್ನ ಶ್ರವಣ ಮಾಡಿ, ಆತ್ಮತತ್ವವನ್ನ ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ಅಂದರೆ ಅಜ್ಞಾನ ಸ್ಥಿತಿಯಲ್ಲಿ ಜೀವಾತ್ಮನು ತನ್ನನ್ನ ಪ್ರಮಾತ ಕರ್ತ ಭೋಕ್ತ ಮುಂತಾಗಿ ಮಾಡಿಕೊಂಡಿದ್ದ. ಯಾವಾಗ ಇವನಿಗೆ ಆತ್ಮಜ್ಞಾನ ಉಂಟಾಯ್ತೋ, ವೇದಾಂತ ವಾಚ್ಯಾರ್ಥ ವಿಚಾರ ಮಾಡುತ್ತಾ, ಸದ್ಗುರುಪದೇಶವನ್ನು ಶ್ರವಣ ಮಾಡುತ್ತಾ ಮಾಡುತ್ತಾ ಅಹಂ ಬ್ರಹ್ಮಾಸ್ಮಿ ಜ್ಞಾನವಾಯಿತು. ಆಗ ಆತ್ಮಜ್ಞಾನವಾದ ಕೂಡಲೇ ಇವನು ಹೇಳ್ತಾನೆ, ನಾನು ಪ್ರಮಾತೃವೇ ಆಗಿರಲಿಲ್ಲ, ಹಿಂದೆಯೂ ಪ್ರಮಾತೃವಾಗಿರಲಿಲ್ಲ, ಇಂದು ಪ್ರಮಾತವಲ್ಲ, ಮುಂದೆಯೂ ಪ್ರಮಾತವಲ್ಲ, ಹಿಂದೆಯೂ ಕರ್ತೃಭೋಕ್ತವಾಗಿರಲಿಲ್ಲ, ಅಜ್ಞಾನವಿದ್ದಾಗಲೂ ನಾನು ಬ್ರಹ್ಮ ಸ್ವರೂಪನೇ ಆಗಿದ್ದೆ ಅಂತ ತಿಳ್ಕೊತಾನೆ. ಇದಕ್ಕೆ ಬೇಕಾದ ಉದಾಹರಣೆ ಕೊಡ್ತಾ ಇದ್ದ ಪೂಜ್ಯರಾದ ಸದ್ಗುರುಗಳು ತುಂಬಾ ಚೆನ್ನಾಗಿದೆ. ಮುಂದಕ್ಕೊಬಿಡ್ತೇನೆ. ಮತ್ತೊಂದು ಎಲ್ಲವನ್ನು ಉಪದೇಶ ಮಾಡಿ ಶಾಸ್ತ್ರಸ್ಯಾಪಿ ಅಂತ್ಯ ಪ್ರಮಾಣತ್ವ ಬಹಳ ಮುಖ್ಯವಾದ್ದು. ವೇದಾಂತ ಶಾಸ್ತ್ರವನ್ನು ಭಗವತ್ಪಾದ ಶಂಕರಾಚಾರ್ಯರವರು ತಮ್ಮ ಭಾಷ್ಯ ಗ್ರಂಥಗಳಲ್ಲಿ ಅಂತ್ಯಂ ಪ್ರಮಾಣವೆಂದು ಬರೆದಿದ್ದಾರೆ. ಬ್ರಹ್ಮಜ್ಞಾನವಾಗುವವರೆಗೆ ಶಾಸ್ತ್ರಕ್ಕೆ ಶಾಸ್ತ್ರತ್ವ ಪ್ರಾಮಾಣ್ಯ, ಬ್ರಹ್ಮಜ್ಞಾನ ಉಂಟಾದ ಮೇಲೆ ಶಾಸ್ತ್ರವು ಪ್ರಮಾಣವೇ ಅಲ್ಲ. ಬ್ರಹ್ಮಜ್ಞಾನವಾದ ಮೇಲೆ ಶಾಸ್ತ್ರಕ್ಕೆ ಅಸ್ತಿತ್ವವೇ ಇಲ್ಲ.
ಎಲ್ಲವೂ ಬ್ರಹ್ಮಾಂತ ಅರ್ಥವಾದ ಮೇಲೆ ಶಾಸ್ತ್ರ ಬೇರೆಯ ಉಳ್ಕೊಳ್ಳುತ್ತೀಯ? ಇಲ್ಲ, ನಾನೇ ಶಾಸ್ತ್ರವಾಗಿದ್ದೇನೆ, ನಾನೇ ಗುರುವಾಗಿದ್ದೇನೆ, ನಾನೇ ಶಿಷ್ಯನಾಗಿದ್ದೇನೆ, ಎಲ್ಲವೂ ನನ್ನಲ್ಲಿಯೇ ಕಲ್ಪಿತವಾಗಿ ತೋರುತ್ತಿದೆ ಅಂತ ತಿಳ್ಕೊಳ್ತಾನೆ. ಶಾಸ್ತ್ರಸ್ಯ ಅಂತ್ಯ ಪ್ರಮಾಣತ್ವ ಬಹಳ ಮುಖ್ಯವಾದ ಭಾಗ. ಶಾಸ್ತ್ರಾಚಾರ್ಯೋಪದೇಶಾತೆ ಆತ್ಮತತ್ವ ಜ್ಞಾನೇ ಜಾತೆ ಪ್ರಮಾಣಾದಿ ವ್ಯವಹಾರ ಮಿಥ್ಯಾತ್ವೇನ ಅವಗಮ್ಯತೆ. ಶಾಸ್ತ್ರಾಚಾರ್ಯರ ಉಪದೇಶವನ್ನ ಶ್ರವಣ ಮಾಡುತ್ತಾ ಆತ್ಮತತ್ವ ಜ್ಞಾನವನ್ನು ಹೊಂದಿದ ಮೇಲೆ ಅಂತವನಿಗೆ ಪ್ರಮಾತ್ ಪ್ರಮಾಣ ಪ್ರಮೇಯ ಮುಂತಾಗಿರುವ ಎಲ್ಲ ವ್ಯವಹಾರಗಳು ಮಿಥ್ಯಾ ಎಂದು ತಿಳಿಯುತ್ತದೆ. ಮುಂದೆ ಹೇಳ್ತಾ ಇದ್ದಾರೆ, ಅಥ ಯಥೈವ ದ್ವೈತ ಬುದ್ಧಿ ಅದ್ವೈತ ಜ್ಞಾನೇನ ಬಾಧ್ಯತೆ ತಥೈವ ಅದ್ವೈತ ಬುದ್ಧಿಯರಪಿ ಕಿಮಿತಿ ಶೂನ್ಯ ಬುದ್ಧಿಯನ ಬಾಧ್ಯತ. ಶ್ರೀರಾಮಚಂದ್ರ, ದ್ವೈತ ಬುದ್ಧಿಯು ಅದ್ವೈತಾತ್ಮಜ್ಞಾನದಿಂದ ಬಾಧವಾಗುವಂತೆ ಅದ್ವೈತಾತ್ಮ ಬುದ್ಧಿಯೂ ಕೂಡ ಶೂನ್ಯ ಬುದ್ಧಿಯಿಂದ ಏಕೆ ಬಾಧಿತವಾಗಬಾರದು ಅಂದಿಟ್ಕೊಂಡು ಅದ್ವೈತಾತ್ಮ ಬುದ್ಧಿರೇ ಮತ್ತು ಅಂತ್ಯ ಇತಿ ಕೋವಾ ವಿಸ್ತಂಭ. ಅದ್ವೈತಾತ್ಮ ಬುದ್ಧಿಯ ಕಟ್ಟ ಕಳೆಯದು ಮುಂದೇನು ಇಲ್ಲ ಅಂತ ಹೇಗೆ ನಂಬಬೇಕು ಅಂತಂದ್ರೆ ಹೇಳ್ತಾ ಇದ್ದಾರೆ ಗುರುಗಳವರು, ಸ್ವಪ್ನಾಂತರ್ಗತ ಸ್ವಪ್ನೇಹಿ ತಾತ್ಕಾಲಿಕಿ ಜಾಗೃತ್ ಬುದ್ಧಿ ಅನುವರ್ತಮಾನ ಸ್ವಾಂತರ್ಭಾವಕ ಸ್ವಪ್ನ ವಿಷಯ ಏವ ನಿಶ್ಚಿತ ಜಾಗೃತ್ ಬುದ್ಧಿಯ ಬಾಧ್ಯತೆ ತತಃಪಶ್ಚಾತ್ ಸಾಪಿ ಸ್ವಪ್ನ ವಿಷಯ ಜಾಗೃತ ಬುದ್ಧಿ ಪರಮಾರ್ಥ ಜಾಗೃತ ವಿಷಯ ಬುದ್ಧಿಯ ಬಾಧ್ಯತೆ ಯಥಾ ಇತಿ ಸರ್ವೇಷಾಂ ಪ್ರತ್ಯಕ್ಷವೇತ ಎಚ್ಚರ ಬರೀತಾರೆ. ಅವಸ್ಥಾತ್ಮೆ ವಿಚಾರ, ಎಚ್ಚರದಿಂದ ಕನಸಿಗೆ ಹೋಗಿದ್ದೇವೆ, ಇದು ಎಚ್ಚರ ಸತ್ಯ, ಅದು ಕನಸು ಸುಳ್ಳು. ಆ ಕನಸಿನಲ್ಲಿ ಇನ್ನೊಂದು ಕನಸು ಬಿದ್ದಿದೆ, ಸ್ವಪ್ನ ಅಂತರ್ಗತ ಸ್ವಪ್ನ. ಆ ಎರಡನೇ ಸ್ವಪ್ನದಲ್ಲಿ ತೋರುತ್ತಿರುವುದನ್ನೆಲ್ಲ ಸತ್ಯ ಅನ್ಕೊಂಡಿದ್ದ, ಆ ಎರಡನೇ ಸ್ವಪ್ನದಿಂದ ಒಂದನೇ ಸ್ವಪ್ನಕ್ಕೆ ಬಂದ, ಆಗ ಆ ಎರಡನೇ ಸ್ವಪ್ನವೆಲ್ಲ ಸುಳ್ಳು ಅಂತಾಯ್ತು, ಒಂದನೇ ಸ್ವಪ್ನ ಸತ್ಯ ಅಂತಾಯ್ತು. ಆದರೆ ಈ ಎಚ್ಚರಿಕೆ ಬಂದ ಕೂಡಲೇ ಆ ಒಂದನೇ ಸ್ವಪ್ನ ಎರಡನೇ ಸ್ವಪ್ನ ಎರಡೂ ಕೂಡ ಸ್ವಪ್ನವೆಂದು ಅರ್ಥವಾಗುತ್ತದೆಯಲ್ಲವೇ? ಅದೇ ರೀತಿಯಲ್ಲಿ ಜ್ಞಾನ ಉಂಟಾದ ಮೇಲೆ ಯಾವ ಶಾಸ್ತ್ರದಿಂದ ಜ್ಞಾನ ಉಂಟಾಗಿತ್ತೋ ಆ ಶಾಸ್ತ್ರವೂ ಕೂಡ ಪ್ರಮಾಣವಾಗಿ ಉಳಿದುಕೊಳ್ಳುವುದಿಲ್ಲ. ಈ ವಿಷಯದಲ್ಲಿ ತತ್ರ ಸಂಪ್ರದಾಯ ವಿಧಾನ ಗೌಡಪಾದಾಚಾರ್ಯನ ಪ್ರತಿವಚನವಿದ. ಈ ವಿಷಯಕ್ಕೆ ಭಗವಾನ್ ಗೌಡಪಾದಾಚಾರ್ಯರ ಉಪದೇಶ. ವಿಕಲ್ಪೋ ವಿನಿವರ್ತೇತ ಕಲ್ಪಿತೋ ಯದಿ ಕೇನಚಿತ್ ಉಪದೇಶಾದ ಜ್ಞಾತೆ ದ್ವೈತಂ ನಿವಿದ್ಯತೆ. ಇದೆಲ್ಲವೂ ಕೂಡ ಉಪದೇಶಾತ್ ಉಪದೇಶಾರ್ಥಂ, ಶಿಷ್ಯರಿಗೆ ಆತ್ಮಸ್ವರೂಪವನ್ನ ಉಪದೇಶ ಮಾಡುವುದಕ್ಕಾಗಿ ಕಲ್ಪಿಸಲ್ಪಟ್ಟಿರುವಂತಹ ವಿಶೇಷವೇ ಹೊರತು ಜ್ಞಾತೆ ಸತಿ ಆತ್ಮಜ್ಞಾನ ಉಂಟಾಗಿ ಬಿಟ್ಟರೆ ದ್ವೈತಂ ನಿವರ್ತತೆ ಅಂತ ಹೇಳ್ತಾ ಇಲ್ಲ. ಇದರ ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಹೇಳಿದ್ದಾರೆ, ಜ್ಞಾತೇ ದ್ವೈತಂ ನಿವರ್ತತೆ ಅಂತ ಹೇಳಿಲ್ಲ ಮಗು, ಜ್ಞಾನೇ ದ್ವೈತಂ ನಿವಿದ್ಯತೆ ಎಂದು. ತತ್ವ ಅರ್ಥವಾದ ಮೇಲೆ ದ್ವೈತವು ಇಲ್ಲ ಅಂತ ಗೊತ್ತಾಗುತ್ತೆ. ಇಷ್ಟೇ ಹೊತ್ತು ಇದ್ದಂತಹ ದ್ವೈತ ನಾಶವಾಗುವುದಿಲ್ಲ ಅಂದ ಮೇಲೆ ಮೊದಲೂ ದ್ವೈತವಿರಲಿಲ್ಲ, ಈಗಲೂ ದ್ವೈತವಿಲ್ಲ, ಕೊನೆಯಲ್ಲಿ ದ್ವೈತವಿಲ್ಲ ಎನ್ನುವಂತ ಜ್ಞಾನ ಉಂಟಾಗುತ್ತದೆ. ಇದು ಶಾಂಕರ ಪ್ರಸ್ಥಾನದ ವಿಶೇಷ ಅಂತ ಹೇಳಿಬಿಟ್ಟು ಕೊನೆಯ ವಾಕ್ಯವತ್ತೆ ನೋಡಿ, ಉಪಸಂಹಾರ ತದೇವಂ
ಸಾಂಪ್ರದಾಯಿಕ ಪೂರ್ವ ಆಚಾರ್ಯ ವಾಕ್ಯೋದಾಹರಣೇನೈವ ಸಂಗ್ರಹೇಣ ಪ್ರದರ್ಶಿತಾಃ ಶಂಕರ ಭಗವತ್ಪಾದ ಮತೇನ ಕೃತಿಚಿತ್ ವೇದಾಂತ ಮರ್ಯಾದಾ ವಿಶೇಷ. ವೇದಾಂತ ಮರ್ಯಾದಾ ವಿಶೇಷಗಳನ್ನ ಸಂಕ್ಷೇಪ ತೋರಿಸಿಕೊಂಡಿದ್ದೇವೆ. ಸ್ವಯಂ ಸಿದ್ಧ ಏವ ಅದ್ವಿತೀಯಾತ್ಮ ನಿರ್ವಿಕಲ್ಪ. ಆತ್ಮನು ಸ್ವಯಂ ಸಿದ್ಧನಾಗಿದ್ದಾನೆ, ನಿರ್ವಿಕಲ್ಪನಾಗಿದ್ದಾನೆ, ನಿರುಪಾದಿಕನಾಗಿದ್ದೆ. ಅವಿದ್ಯೆಯ ಇಂಥ ಆತ್ಮನಲ್ಲಿ ಅವಿದ್ಯೆಯಿಂದ ತಸ್ಮಿನ್ ಪ್ರಮಾಣ ಪ್ರಮೇಯ ಆದಿ ವಿಭಾಗ ವ್ಯವಹಾರ ವಿಕಲ್ಪ. ಅದ್ವಿತೀಯನಾಗಿರುವ ಆತ್ಮನಲ್ಲಿ ಪ್ರಮಾತೃ ಪ್ರಮಾಣ ಪ್ರಮೇಯ ಮುಂತಾಗಿರುವಂತ ಎಲ್ಲ ವ್ಯವಹಾರಗಳು ತೋರ್ತಾ ಇವೆ. ಕ್ರಿಯಾ ಕಾರಕ ಫಲ ವಿಭಾಗ ವ್ಯವಹಾರ ವಿಕಲ್ಪ ಅಷ್ಟ ಭಾವಂತಿ ಅಷ್ಟೇ ಇದೆ. ಕ್ರಿಯಾಕಾರಕ ಫಲ ವ್ಯವಹಾರ ಪ್ರಮಾತೃ ಪ್ರಮಾಣ ಪ್ರಮೇಯ ವ್ಯವಹಾರ ಜನ್ಮಾಂತರ ವ್ಯವಹಾರ ಕರ್ತೃತ್ವ ಹೋತೃತ್ವ ವ್ಯವಹಾರ ಎಲ್ಲ ವ್ಯವಹಾರಗಳು ಅವಿದ್ಯೆಯಿಂದಲೇ ತೋರ್ತಾ ಇವೆ. ತಾನೇತಾಂ ಅವಿದ್ಯಾಂ ಪುರಸ್ಕೃತ್ಯ ವಿಧಿ ಪ್ರತಿಷೇಧ ಮೋಕ್ಷ ಪರಾಣ್ಯಪಿ ಶಾಸ್ತ್ರಾನಿ ಪ್ರವೃತ್ತಾನಿ. ಶ್ರೀರಾಮಚಂದ್ರ ಈ ಅವಿದ್ಯೆಯನ್ನ ಇಟ್ಟುಕೊಂಡೇ ಅವಿದ್ಯೆಯನ್ನ ಮುಂದೆ ಮಾಡಿಕೊಂಡೇ ವೇದಾಂತ ಶಾಸ್ತ್ರವೂ ಹೇಳಿದೆ. ಆತ್ಮಜ್ಞಾನ ಅಜ್ಞಾನ, ಅಜ್ಞಾನದಿಂದ ಬಂಧ, ಜ್ಞಾನದಿಂದ ಮೋಕ್ಷ, ಗುರು ಶಿಷ್ಯ ಶಾಸ್ತ್ರ ಎಲ್ಲ ವ್ಯವಹಾರವೂ ಕೂಡ ಅವಿದ್ಯೆಯಲ್ಲಿಟ್ಕೊಂಡೇ ಹೊರಟಿವೆ. ಶ್ರುತಿಸ್ತು ತದಾತ್ಮತತ್ವ ನ ವಿಷಯೀಕೃತ್ಯ ಬೋಧೆ. ಶ್ರುತಿಯಾದರೂ ವೇದಾಂತ ಶಾಸ್ತ್ರವಾದರೂ ಇಂಥ ನಿರ್ವಿಕಲ್ಪನಾಗಿರುವ ಅದ್ವಿತೀಯನಾದ ಆತ್ಮನನ್ನ ವಿಷಯ ಮಾಡಿಕೊಂಡು ಉಪದೇಶ ಮಾಡುತ್ತಿಲ್ಲ. ನಾನು ನಿನಗೆ ಆತ್ಮನ ತಿಳಿಸ್ಕೊಡ್ತೇನಪ್ಪ ಬಾ. ಆತ್ಮ ಅಂತಂದ್ರೆ ಕಪ್ಪಿದ್ದಾನೆ, ಬೆಳ್ಳಿದ್ದಾನೆ, ಸುಂದರ ಮೂರ್ತಿಯಾಗಿದ್ದಾನೆ, ಎಲ್ಲರನ್ನು ಕಾಪಾಡ್ತಾನೆ ಅಂತ ಹೇಳ್ತಾ ಇಲ್ಲ. ಆತ್ಮ ಸ್ವಲ್ಪ ಹೇಳ್ಬೇಕಾದ್ರೆ ಎತ್ತದ್ರೇಶಮಗ್ರಾಶಮಗೋತ್ತಮವರ್ಣಂ ಅಚಕ್ಷು ಶ್ರೋತ್ರ ಅಶಬ್ದಮ ಸ್ಪರ್ಶಮರೂಪ ಮವ್ಯಯಂ ತಥಾರಸಂ ನಿತ್ಯ ಮಗಂಧವಚ್ಚಯ್ಯದು ಅಂತ ಹೇಳಿ ನಿರ್ವಿಕಾರನಾದ ಆತ್ಮನನ್ನ ನೇತೆ ನೇತೆ ರೂಪದಿಂದ ತಿಳಿಸ್ತಾ ಇದೆ. ಶಾಸ್ತ್ರಾದಿ ವಿಭಾಗೋಪಿ ಪ್ರಾಗೇವ ಆತ್ಮಜ್ಞಾನಾದಿ ಉಪಾಯತ್ವೇನ ಕಲ್ಪ್ಯತೆ. ಶಾಸ್ತ್ರ ಶಿಷ್ಯ ಗುರು ಈ ವಿಭಾಗವೂ ಕೂಡ ಆತ್ಮಜ್ಞಾನಕ್ಕಿಂತ ಮುಂಚೆಯೇ ಉಪಾಯವಾಗಿ ಕಲ್ಪಿಸಲ್ಪಡುತ್ತಿದೆ. ವಿಜ್ಞಾತೇತು ತತ್ವೇ ಬ್ರಹ್ಮತತ್ವ ಅರ್ಥವಾಗಿ ಬಿಟ್ಟರೆ ಪರಮಾರ್ಥ ತತ್ವ ಅರ್ಥವಾಗಿ ಬಿಟ್ಟರೆ ವಿಭಾಗ ನೈವ ಯಾವ ವಿಭಾಗವೂ ಇಲ್ಲ ಸರಿ ಅನ್ನುವುದನ್ನ ಭಾಷ್ಯಕಾರ ಸ್ಮರಿಸಿದ್ದಾರೆ ಅಂತ ಹೇಳಿಬಿಟ್ಟು ತದೇವಂ ಕೊನೆಯವಾಗಿ ಹೀಗೆ ಭಗವತ್ಪಾದ ಸಂಪ್ರದಾಯ ಸಮ್ಮತ ವೇದಾಂತೋಪಗಮ ಕಯಾ ಪ್ರಕ್ರಿಯೆಯ ವೇದಾಂತೇಶು ಉಪಪಾದ್ಯಂತೆ ಇತಿ ಇದಂ ಅಸ್ಮಿನ್ ಪ್ರಕರಣೆ ಅಸ್ಮಿನ್ ಕಿರಣೆ ಸಂಕ್ಷೇಪೇಣ ಮುಕ್ತಮೇವ ವಿಶಿಷ್ಯ ವಿಸ್ತರೇಣ ಪ್ರತಿಪಾದ್ಯತೆ ಸಮಾನಂತರೋತ್ತರ ಕಿರಣೆ ಇತಿ ಸರ್ವಂ ಶಿವಂ. ಎಷ್ಟು ಚೆನ್ನಾಗಿರ್ತಾರೆ ಗುರು ಅದ್ಭುತ. ಭಗವತ್ಪಾದ ಶಂಕರರ ಸಂಪ್ರದಾಯದಂತೆ ಸಮ್ಮತವಾಗಿರುವ ವೇದಾಂತ ಉಪಗಮನ ತಿಳಿಸಿಕೊಟ್ಟಿದ್ದೆ. ಇಂಥ ವೇದಾಂತ ಪ್ರಕ್ರಿಯೆಯನ್ನ ಇಂಥ ಶಾಂಕರ ಸಿದ್ಧಾಂತವನ್ನ ನಾವುಗಳು ಯಾವ ಪ್ರಕ್ರಿಯೆಯಿಂದ ಅರ್ಥ ಮಾಡಿಕೊಳ್ಳಬೇಕು ಎನ್ನುವುದನ್ನ ನಾಳೆ ದಿವಸ ಮುಂದಿನ ಭಾಗದಲ್ಲಿ ಹೇಳೋಣ ಅಂತ ಹೇಳುತ್ತಾ ಇಲ್ಲಿಗೆ ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ವರೇಣ್ಯ ಶ್ರೀ ಪೂಜ್ಯಪಾದ ಶ್ರೀಮತ್ ಶಂಕರ ಭಗವತ್ ಚರಣ ಸ್ಮರಣ ಪರಿಚಯಾವಾಪ್ತ ವೇದಾಂತ ಪ್ರವೇಶೇನ ಶ್ರೀ ಬೋಧಾನಂದೇಂದ್ರ ಸರಸ್ವತಿ ಶಿಷ್ಯ ಸಚ್ಚಿದಾನಂದೇಂದ್ರ ಸರಸ್ವತ್ಯಾಖ್ಯೇನ ಭಿಕ್ಷುಣ ಪ್ರಣೀತೆ ಶುದ್ಧ ಶಾಂಕರ ಪ್ರಕ್ರಿಯಾ ಭಾಸ್ಕರಾಭಿನೇ
ಪ್ರಕರಣ ಶಾಂಕರ ವೇದಾಂತ ಮರ್ಯಾದಾ ನಾಮ ತೃತೀಯ ಚರಣ ಸಮಾಪ್ತ. ಓಂ ಶಾಂತಿ ಶಾಂತಿ ಶಾಂತಿ. ನಾಲ್ಕನೇ ದಿವಸ ಶಾಂಕರ ವೇದಾಂತ ಪ್ರಕ್ರಿಯಾ ಸ್ವರೂಪ ತುಂಬಾ ಚೆನ್ನಾಗಿದೆ, ನನಗೆ ಅತ್ಯಂತ ಪ್ರಿಯವಾಗಿರುವ ಭಾಗ. ಅದನ್ನ ನಾಳೆ ದಿವಸ ನೋಡೋಣ ಅಂತ ತಿಳಿಸುತ್ತಾ ಇಲ್ಲಿಗೆ ಇಂದಿನ ಮೂರನೇ ದಿವಸದ ಸದ್ಗುರು ಸಂಶೋಧನ ಸಪ್ತಾಹ ಮಹೋತ್ಸವದ ಮೂರನೇ ದಿವಸದ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ಕಾಲಟಿ ಭಾಗ್ಯದ ಬಾಲನಿಗೆ ನಾವು ಭಾರತೀಯರು. ಇಲ್ಲಿ ಅನೇಕ ಸಾಧು ಸಂತರು, ಜ್ಞಾನಿಗಳು, ಸಿದ್ಧರು ಅವತಾರವೆತ್ತಿದ್ದಾರೆ. ಇಂತಹ ಪುಣ್ಯ ಜ್ಞಾನ ಭೂಮಿಯಲ್ಲಿ, ತಪೋಭೂಮಿಯಲ್ಲಿ ನಮಗೆ ಮಾನವ ಜನ್ಮ ಸಿಕ್ಕಿರುವುದು ಸುವರ್ಣಾವಕಾಶ. ಅದರಲ್ಲೂ ಭಗವತ್ಪಾದ ಶಂಕರರ ಶ್ರೇಷ್ಠ ಕೃತಿರತ್ನಗಳು 1200 ವರ್ಷಗಳ ನಂತರವೂ ಈಗಲೂ ರಾರಾಜಿಸುತ್ತಿರುವುದು ನಮ್ಮೆಲ್ಲರ ಭಾಗ್ಯ. ಇಂತಹ ಭೂಮಿಯಲ್ಲಿ ಕಾಲಟಿ ಕ್ಷೇತ್ರ ಭಗವಾನ್ ಶಂಕರರು ಅವತಾರವೆತ್ತಿದ ಪುಣ್ಯಕ್ಷೇತ್ರ. ಬಾಲಶಂಕರನಾದರೂ 8ನೇ ವಯಸ್ಸಿನಲ್ಲಿ 4 ವೇದಗಳನ್ನು, 12ನೇ ವಯಸ್ಸಿನಲ್ಲಿ ಸಕಲ ಶಾಸ್ತ್ರಗಳನ್ನು, 16ನೇ ವಯಸ್ಸಿನಲ್ಲಿ ಇಡೀ ಜಗತ್ತಿಗೇ ಸಾರುವ ಪ್ರಸ್ಥಾನತ್ರಯ ಭಾಷ್ಯಗಳನ್ನು ನಮ್ಮೆಲ್ಲರಿಗೋಸ್ಕರ ಬರೆದು 32ನೇ ವಯಸ್ಸಿನವರೆಗೆ ಇಡೀ ಭಾರತವನ್ನು ಸಂಚರಿಸಿ ಪರಮ ಪುರುಷಾರ್ಥದ ಮಹತ್ವವಾದ ಬ್ರಹ್ಮವಿದ್ಯೆಯನ್ನು ಸಾರಿದ ವೈರಾಗ್ಯ ಚಕ್ರವರ್ತಿ. ಬಾಲಶಂಕರನ ದೃಷ್ಟಿ ಅಪರಿಮಿತ, ಅದ್ಭುತ. ತಮ್ಮ ಭಾಷ್ಯದಲ್ಲಿ ತತ್ವ ಪ್ರಕಾಶಕನಾಗಿ, ವೈದ್ಯನಾಗಿ, ಮನಃಶಾಸ್ತ್ರಜ್ಞನಾಗಿ, ಕವಿಯಾಗಿ, ಭೂಗರ್ಭಶಾಸ್ತ್ರಜ್ಞನಾಗಿ, ಆದರ್ಶ ಯತಿಯಾಗಿ, ಶ್ರೇಷ್ಠವಾದಿಯಾಗಿ ಮೆರೆದಿರುವ ಧೀರ ಧೀಮಂತ ಸದ್ಗುರು ಬಾಲಶಂಕರ. ಇಂತಹ ಗುರುವನ್ನೇ ಗುರುರ್ಬ್ರಹ್ಮ, ಗುರುರ್ವಿಷ್ಣು, ಗುರುರ್ದೇವೋ ಮಹೇಶ್ವರಃ, ಗುರುಸಾಕ್ಷಾತ್ ಪರಂ ಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ ಎಂದು ಮುಂತಾಗಿ ಕೊಂಡಾಡಿರುವರು. ಇಂತಹ ಸದ್ಗುರುವಿಗೆ ಜಯವಾಗಲಿ. ಮಾನವ ಕುಲ ಸುಖ ಶಾಂತಿಯಿಂದ ಬಾಳಲಿ, ಎಲ್ಲರೂ ಆತ್ಮಜ್ಞಾನವನ್ನು ಹೊಂದುವಂತಾಗಲಿ. ಕೇಳೋಣ ಕಾಲಟಿ ಭಾಗ್ಯದ ಬಾಲನಿಗೆ.